ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಸಿನಿಮಾಗಳನ್ನು ಬಿಟ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಬರ್ತಾ ಇದ್ದಾವೆ ಅನ್ನೋ ಸುದ್ದಿನ ಕೇಳಿ ತುಂಬಾ ಖುಷಿಯಾಗ್ತಿದೆ. ಎಸ್, ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕಾಲವೇ ಮೋಸಗಾರ ಸಿನಿಮಾದ ಆಕ್ಷನ್ ಟೀಸರ್ ಸಖತ್ತಾಗಿದೆ ಗುರು. ನೀವಿನ್ನು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ನೋಡಿ. ಅವಾಗವಾಗ ನಮ್ಮ ಊರಲ್ಲಿ ಆಟೋ ಹಿಂದೆ ಈ ಕಲಿವೀರ ಸಿನಿಮಾದ ಪೋಸ್ಟರ್ನ ನೋಡ್ತಿದ್ದೆ. ಸೀರಿಯಸ್ಲಿ, ಯಾವ್ದು ಗುರು ಇದು ಕಲಿವೀರ? ಸುಮ್ಮನೆ ಯಾಕಿಂತ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ದೆ. ಬಟ್ ರೀಸೆಂಟಾಗಿ ಕಲಿವೀರ ಸಿನಿಮಾದ ಟೀಸರ್ನ ನೋಡಿ ನಾನು ಲಿಟ್ರಲಿ ಶಾಕ್ ಆಗೋದೆ. ಯಾಕೆ ಶಾಕ್ ಆದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಉತ್ತರ ಕರ್ನಾಟಕದ ಹೀರೋ ಏಕಲವ್ಯ ಅವರು ಆ್ಯಕ್ಟ್ ಮಾಡಿ ಅವಿ ಅನ್ನೋರು ಡೈರೆಕ್ಟ್ ಮಾಡಿರೋ ಸಿನಿಮಾ ಕಲಿವೀರ. ಟೈಟಲ್ ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂತ. ಬಟ್ ಈ ಲೆವೆಲ್ಗೆ ಆ್ಯಕ್ಷನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಸ್ಟಂಟ್ಸ್ ಗುರು ಅವು! ಈ ಸಿನಿಮಾದ ಟೀಸರ್ನಲ್ಲಿ ಇರೋ ಪ್ರತಿಯೊಂದು ಸ್ಟಂಟ್ಸ್ನ ನೋಡಿ ನಾನಂತೂ ಸ್ಟನ್ ಆಗೋದೆ. ಪ್ರತಿಯೊಂದು ಆ್ಯಕ್ಷನ್ ಸೀನ್ಸ್ ಕೂಡ ರಿಯಲ್ ಆಗಿ ಶೂಟ್ ಮಾಡಿದ್ದಾರೆ ಅನಿಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಇನ್ನು ಏಕಲವ್ಯ ಅವ್ರ ಬಗ್ಗೆ ಅಂತೂ ಹೇಳಲೇಬೇಕು, ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಅವರ ಹೆಸರಿಗೆ ತಕ್ಕಂತೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಈ ಟೀಸರ್ ತುಂಬ ಕಾಣಿಸುತ್ತೆ. ಟೀಸರ್ನ ಒಂದು 4 ಆ್ಯಕ್ಷನ್ ಸೀನ್ಸ್ನ ಕಟ್ ಮಾಡಿ ರೆಡಿ ಮಾಡಿದ್ದಾರೆ ಅನಿಸುತ್ತೆ. ಕತೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಟೀಸರ್ನ ನೋಡ್ತಿದ್ರೆ ಈ ಸಿನಿಮಾದಲ್ಲಿ ಹಿಂದಿನ ಜನ್ಮದ ಕತೆ ಏನಾದರೂ ಇರ್ಬೋದಾ ಅಂತ ಅನಿಸುತ್ತೆ. ಈ ಶಾರ್ಟ್ಸ್ಗಳನ್ನ ನೋಡ್ತಿದ್ರೆ ನನಗೆ ಹಾಗೆ ಅನ್ನಿಸ್ತು, ಬಿಕಾಸ್ ಬೇರೆ ಶಾರ್ಟ್ಸ್ಗಳಲ್ಲಿ ಈಗಿನ ಕಾಲದಲ್ಲಿ ಇರೋ ಹಾಗೆ ಇದೆ. ಇನ್ನು ಕೆಲವು ಸೆಟ್ಸ್ಗಳು ಸ್ವಲ್ಪ ಹಳೆ ಕಾಲದ ಸೆಟ್ಸ್ಗಳ ಥರ ಇದೆ. ಸೊ ಮೇ ಬಿ ಇದ್ದರೂ ಇರ್ಬೋದು. ಬಟ್ ಏನೇ ಆಗಲಿ, ಟೀಸರ್ ಮಾತ್ರ ಚಿಂದಿ ಇದೆ. ನೀವಿನ್ನೂ ಈ ಟೀಸರ್ನ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ರುಟೀನ್ ಸ್ಟೋರಿನ ಇಟ್ಕೊಂಡು ಸಿನಿಮಾ ಮಾಡಿ ಆಡಿಯನ್ಸ್ನ ಡಿಸಪಾಯಿಂಟ್ ಮಾಡೋ ಡೈರೆಕ್ಟರ್ಸ್ಗೆ ಸಪೋರ್ಟ್ ಮಾಡೋ ಬದಲು ಇಂಥ ಹೊಸ ಕಲೆಗಳಿಗೆ ಬೆಲೆ ಕೊಟ್ಟು ಒಂದು ಚಾನ್ಸ್ ಕೊಟ್ಟು ನೋಡೋದು ತುಂಬ ಒಳ್ಳೆಯದು. ಏನೇ ಆಗಲಿ, ಸಿನಿಮಾದಲ್ಲಿ ಇರೋ ರಿಯಲ್ ಸ್ಟಂಟ್ಸ್ ಹಾಗೆ ಒಂದು ಒಳ್ಳೆಯ ರಿಯಲ್ ಕತೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಲೈಕ್ಸ್, ಕಮೆಂಟ್ಸ್ ಹಾಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.